ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನೋಡೋದಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಡಿಸ್ಟಿಂಕ್ಷನ್ ತೆಗೆಯಲು ಪಿ ಯು ಸಿ ಬೋರ್ಡ್ ಪ್ರಕಾರ ಎಷ್ಟು ಅಂಕಗಳನ್ನು ನೀವು ಪಡೆದುಕೊಳ್ಬೇಕು, 100ಕ್ಕೆ ಎಷ್ಟು ಪರ್ಸೆಂಟೇಜ್ ನಾನು ತೊಗೊಂಡ್ರೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀರಾ, ನಾವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಹೇಳ್ತಾರಲ್ಲ ಅದನ್ನು ತಿಳಿಸ್ಕೊಡ್ತೀನಿ. ಇನ್ನೂ ಜನರಿಗೆ ಇನ್ನೂ ಕೂಡ ಚಾನಲ್ಗಾರ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ಬೋದು. ನಂತರ ನೀವು ನೋಡೋದಾದರೆ ಮೇನ್ ವಿಷಯಕ್ಕೆ ಬರೋದಾದರೆ ನಮಗೆ ಪಿ ಯು ಸಿ ರೂಲ್ಸ್ ಪ್ರಕಾರ ನಿಮಗೆ ಮೊದಲು ಡಿಸ್ಟಿಂಕ್ಷನ್ ಅಂದರೆ ಏನಂತ ತಿಳಿಸ್ಕೊಡ್ತೀನಿ. 85% 100ಕ್ಕೆ 85% ಅಥವಾ 85%ಕ್ಕಿಂತ ಅಧಿಕ ಪರ್ಸೆಂಟೇಜ್ ಮಾರ್ಕ್ಸನ್ನು ನೀವು ಪಡೆದುಕೊಂಡ್ರೆ ನಿಮ್ಮನ್ನು ಡಿಸ್ಟಿಂಕ್ಷನ್ ತೆಗೆದಿದ್ದೀರಾ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಕರೀತಾರೆ. 100ಕ್ಕೆ 85% ಅಥವಾ 85%ಕ್ಕಿಂತ ಮೇಲೇನೆ ತೊಗೊಂಡಿದ್ದರೆ ನಿಮ್ಮನ್ನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಕರೀತಾರೆ. 85 ಒಳಗಿದ್ರೆ ನಿಮ್ಮನ್ನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಕರೆಯಲ್ಲ, ನೀವು 60ರಿಂದ 85 ಫಸ್ಟ್ ಕ್ಲಾಸ್ ಅಂತ ಕರೀತಾರೆ. 85 85ಕ್ಕಿಂತ ಅಧಿಕ ಪರ್ಸೆಂಟೇಜನ್ನು ನೀವು ಪಡ್ಕೊಂಡ್ರೆ ನಿಮ್ಮನ್ನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತೇಳಿ ಕರೀತಾರೆ. ಅದು ಅಪ್ಡೇಟು. ನಂತರ ನೀವು ನೋಡೋದಾದರೆ ನಿಮಗೆ ಎಷ್ಟು ಅಂಕಗಳನ್ನು ನೀವು ಪಡ್ಕೊಂಡ್ರೆ ನೀವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆಗ್ತೀರಾ, ನೀವು ಡಿಸ್ಟಿಂಕ್ಷನ್ ಆಗಲು ಎಷ್ಟು ಅಂಕಗಳನ್ನು ಕೂಡ ಪಡ್ಕೋಬೇಕು ಅಂತೇಳಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ವೀಡಿಯೋಗೆ ಲೈಕ್ ಕೊಟ್ಟರೆ ಲೈಕ್ನ ಕೊಡಿ. ನಂತರ ನೋಡೋದ್ರೆ ನೀವು ಪಿ ಯು ಸಿ ಪರೀಕ್ಷೆ ಬರೋಡ ಬಂದುಬಿಟ್ಟು 600 ಅಂಕಗಳಿಗೆ ಬರೀತೀರಾ. 600 ಅಂಕಗಳಿಗೆ ನೀವು 510 600 ಅಂಕಗಳಿಗೆ ನೀವು ಮಿನಿಮಮ್ 510 ಅಂಕಗಳನ್ನು ಪಡ್ಕೋಬೇಕಾಗುತ್ತೆ. 510 ÷ 600 ನೀವು 600 ಅಂಕಗಳಿಗೆ ಪರೀಕ್ಷೆ ಬರೀತೀರಾ. ಟೋಟಲ್ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. 600 ಅಂಕಗಳಿಗೆ ಪರೀಕ್ಷೆ ಬರೆದಿರ್ತೀರ, 600ಕ್ಕೆ ನೀವು 510 ಅಂಕಗಳನ್ನು ಪಡೆದುಕೊಂಡ್ರೆ ನೀವು ಡಿಸ್ಟಿಂಕ್ಷನ್ ಆಗಿದ್ದೀರಾ ಅಂತ. 600ಕ್ಕೆ 510 ತೆಗೆದ್ರೆ ನೀವು ನಿಮ್ಮ ಪರ್ಸೆಂಟೇಜ್ ಬಂದುಬಿಟ್ಟು 85 ಆಗುತ್ತೆ. 600ಕ್ಕೆ 510 ತೆಗೆದ್ರೆ ನಿಮ್ಮ ಪರ್ಸೆಂಟೇಜ್ ಬಂದುಬಿಟ್ಟು 85 ಆಗುತ್ತೆ. 85 ತೆಗೆದ್ರೆ ನೀವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಕರೀತಾರೆ. ಅಥವಾ 500ಕ್ಕಿಂತ ಅಧಿಕ ಅಂದರೆ 520, 30, 60, 90, 600 ಓಕೆ, 510 ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ್ರೆ ನೀವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಕರೆಯಲಾಗುತ್ತದೆ. ಇನ್ನು ಒಂದೇ ಒಂದು ಮಾರ್ಕ್ನಿಂದ ಸಿಗುತ್ತೆ, 509 ಅಂತಂದರೆ ನೀವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅನ್ನೋಲ್ಲ, ಅದು ಪರ್ಸೆಂಟೇಜ್ ಬಂದುಬಿಟ್ಟು 89.99 ಆಗುತ್ತೆ. ನೀವು 510 510 ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ್ರೆ ನಿಮ್ಮನ್ನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತೇಳಿ ಕರೀತಾರೆ. ನೀವು 600ಕ್ಕೆ 510 ತೆಗಿಬೇಕಾಗುತ್ತೆ. ನಂತರ ಪರ್ಸೆಂಟೇಜ್ ಬಂದುಬಿಟ್ಟು 85 ಪರ್ಸೆಂಟೇಜ್ ತೆಗೆದ್ರೆ ನೀವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆಗ್ತೀರಾ. ನಂತರ ನೀವು ಕೇಳ್ಬೋದು, 85 ಪರ್ಸೆಂಟೇಜ್ ಬರೋಕ್ಕೆ 510 ಅಂಕಗಳನ್ನು ಪಡೆದುಕೊಳ್ಳೋಕ್ಕೆ ನೀವು ಒಂದೊಂದು ವಿಷಯದಲ್ಲಿ ಎಷ್ಟು ತೆಗಿಬೇಕು ಅಂತ ಆ್ಯಾವ್ರೇಜಾಗಿ ತೊಗೊಂಡ್ರೆ ನೀವು ಒಂದು ವಿಷಯದಲ್ಲಿ 100ಕ್ಕೆ 85 ಆ್ಯಾವ್ರೇಜಾಗಿ ತೊಗೊಂಡ್ರೆ ನಿಮಗೆ ಅಲ್ಲೂ ಕೂಡ 85 ಪರ್ಸೆಂಟೇಜ್ ಆಗುತ್ತೆ. ಆಗ ನಿಮ್ಮದು ಡಿಸ್ಟಿಂಕ್ ಸ್ಟೂಡೆಂಟ್ ಆಗ್ತೀರಾ. ಅಥವಾ ನೀವು ವೇರಿ ಆಗುತ್ತೆ, ಅದೇ 600ಕ್ಕೆ 510 ಬರಬೇಕು. ಒಂದು ಸಬ್ಜೆಕ್ಟಲ್ಲಿ ನೀವು 100ಕ್ಕೆ 100 ತೆಗಿತೀರಾ, 100ಕ್ಕೆ 100 ಒಂದು ಸಬ್ಜೆಕ್ಟ್ ತೆಗಿತೀರ ಅನ್ಕೋತೀನಿ, ಇನ್ನೊಂದರಲ್ಲಿ 70 ತೆಗಿತೀರಾ. ಆ ರೀತಿ ವೇರಿ ಆಗುತ್ತೆ. ಒಟ್ಟಾರೆ ಕೂಡಿದ್ರೆ 510 ಅಥವಾ 510ಕ್ಕಿಂತ ಅಧಿಕ ಬಂದರೆ ನಿಮ್ಮ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತೇಳಿ ಕರೀತಾರೆ. 510ಕ್ಕಿಂತ ಒಳಗೆ ಬಂದರೆ ನಿಮಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಬರುತ್ತೆ, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ಬರುತ್ತೆ. 60 ಪರ್ಸೆಂಟ್ಗಿಂತ ಒಳಗೆ ಬಂದರೆ ನಿಮಗೆ ಸೆಕೆಂಡ್ ಕ್ಲಾಸ್ ಅಂತೇಳಿ ಘೋಷಣೆ ಮಾಡ್ತಾರೆ. ಇದು ಇವತ್ತಿನ ವೀಡಿಯೋ. ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.